ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ. ಇವತ್ತು ನೋಡ್ರಿ, ರಕ್ಷಾಬಂಧನ ಐತಿ. ಸೊ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಅಣ್ಣ ಆಮೇಲೆ ನಮ್ಮ ತಮ್ಮ ಇಬ್ಬರು ಬಂದಾರ, ರಾಖಿ ಕಟ್ಟಿದ್ದಾರೆ ಇಷ್ಟೊತ್ತು, ಅದು ಯಾವುದೂ ವೀಡಿಯೋ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ. ಸೊ ನೋಡ್ರಿ, ನಮ್ಮ ಅಣ್ಣ ವಿದ್ಯಾಧರ ಅಣ್ಣ ಬಂದಾನ, ನಮ್ಮ ದೊಡ್ಡಪ್ಪನ ಮಗ. ಆಲ್ಮೋಸ್ಟ್ ಮೊದಲಿನ ವೀಡಿಯೋಸೊಳಗೆಲ್ಲ ನೋಡಿರ್ತೀರಿ ನಮ್ಮ ಅಣ್ಣಾಗ. ಸೊ ಅಣ್ಣ ಬಂದಾನ, ಆಮೇಲೆ ನಮ್ಮ ತಮ್ಮ ನಿಕ್ಕು ಬಂದ ನೋಡ್ರಿ, ನಮ್ಮ ಮೌಶಿ ಮಗ. ಸೊ ನೋಡ್ರಿ, ರಾಖಿ ಕಟ್ಟಿನ ಇಬ್ಬರಿಗೂ ಇವತ್ತು ಈ ವಿಡಿಯೋ ಜೊತೆ ಇನ್ನೊಂದು ಸ್ಪೆಷಲ್ ವಿಡಿಯೋ ಐತಿ. ಏನಪ್ಪ ಅಂದ್ರೆ, ನಾ ಹೊರಗೊಂಟೀನಿ ಎಲ್ಲಂದ್ರೆ, ಇವತ್ತೊಂದು ಸ್ಪೆಷಲ್ ವಿಡಿಯೋ ಐತೆ ಅಂತ ಹೇಳ್ದಲ್ಲ. ನಮ್ಮ ಪೂರ್ಣಿಮಕ್ಕ ಏನದಾಳ, ಸೊ ಅವರ ಒಂದು ಫ್ರೆಂಡ್ಸ್ ಗ್ರೂಪ್ ಒಳಗೆ ಒಬ್ಬರು ಪ್ರೆಗ್ನೆಂಟ್ ಅದಾರ. ಸೊ ಅಲ್ಲಿ ಕುಪ್ಸ ಮಾಡಕತ್ತಾರಿ. ಯಾವ ಥರ ಕುಪ್ಸ ಅಂದ್ರೆ, ಇದು ಯೂಟ್ಯೂಬ್ ಒಳಗೆ ಫಸ್ಟ್ ಟೈಮ್ ಈ ಥರ ಕುಪ್ಸ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ, ಬೆಳದಿಂಗಳ ಕುಪ್ಸ ಐತಿ. ಸೊ ಅದಕ್ಕಂತ ಹೇಳ ಸಂಜೆ ಮುಂದೆ ಹೊಂಟಿನ್ರಿ ಅಲ್ಲಿ. ಎಲ್ಲಿ ಕುಪ್ಸ ಇಟ್ಕೊಂಡಾರಲ್ಲ, ಅಲ್ಲಿ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಸೇರಿ ಈ ಒಂದು ಕುಪ್ಸ ಇಟ್ಕೊಂಡಾರ, ಬೆಳದಿಂಗಳ ಕುಪ್ಸ ಅಂಥೇಳಿ. ಸೊ ಕೇಳೋಕ್ಕೂ ಎಷ್ಟು ಚಂದ ಅನಿಸ್ತಿತ್ತಲ್ರಿ. ಸೊ ಹೋಗೋಣತ್ತ, ಅಲ್ಲಿ ಯಾವ ರೀತಿಯಾಗಿ ಇರ್ತದೆ ಎಲ್ಲನೂ ತೋರಿಸ್ತೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋಕತ್ತವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಹೊಂಟೀನಿ ಇವಾಗ, ಅಕ್ಕ ಫೋನ್ ಹಚ್ಚಿದ್ಲು, ಇವಾಗ ಹೊಂಟೀವ್ರಿ ಎಲ್ಲಿ ಕುಪ್ಸ ಮಾಡೋಕತ್ತಾರ ನೋಡ್ರಿ, ಅಲ್ಲಿ ಹೊಂಟೀವಿ. ಸೊ ಬರೀ ನಿಮಗೂ ಕರ್ಕೊಂಡು ಹೋಗ್ತೀನಂತ ನಮ್ಮ ನಿಕ್ಕು ಅಣ್ಣ ಇಬ್ಬರಿಗೆ ರಾಖಿ ಕಟ್ಟೀನಿ. ಇವಾಗ ಎಲ್ಲರೂ ಕೂಡ ಹೋಗ್ತೀವಿ. ನಮ್ಮ ಅಣ್ಣ ಅದು ಮನೆ ಹೊಂಟಾರ, ನಮ್ಮ ಪಾಪು ನೋಡ್ರಿ ಇಲ್ಲಿ ಮಾಮ ಎತ್ಕೊಂಡು ನಿಂತು ಬಿಟ್ಟ ನನಗೆ. ನಮ್ಮ ಪಾಪನ ಫಸ್ಟ್ ರಾಖಿ ನೋಡ್ರಿ, ಇದು ಫಸ್ಟ್ ಇಯರ್ ಅವನ ರಾಖಿ ಕಟ್ಟಿಸ್ಕೊಳತ್ತಿದ್ದು. ಅವನಿಗೆ ಅಕ್ಕ ಅವ್ರ ಅಕ್ಕ ಬಂದು ಕಟ್ಟೆ ಒಂದು ಮನೆ ಮುಂದಿನ ಹುಡುಗಿ ಕಟ್ಟೆ ಒಂದು. ಸೊ ಬರಿ ಹೋಗೋಣಂತ, ಅಲ್ಲಿ ಹೋಗೋಣ, ಒಮ್ಮೆ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಕುಪ್ಸ ಏನು ಇಟ್ಕೊಂಡಾರ ಅಂದಿದ್ದೆಲ್ಲ. ಸೊ ಆ ಮನೆಗೆ ಬಂದೀನಿ ನೋಡ್ರಿ ನಾನು. ಬರೋಷ್ಟಿಗೆ ನೋಡ್ಬೋದು ನೀವಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಯಾರ. ನಮ್ಮ ಪೂರ್ಣಿಮಾ ಅಕ್ಕ ಆಮೇಲೆ ಅವ್ರ ಫ್ರೆಂಡ್ಸ್ ಒಂದಿಷ್ಟು ಜನ ಎಲ್ಲರೂ 4 ಗಂಟೆಗೆ ಬಂದಿದ್ರತ್ ನೋಡ್ರಿ ಈ ಥರ ಎಲ್ಲ ಡೆಕೋರೇಷನ್ ಮಾಡೋಕೆ. ಒಂದು ದೊಡ್ಡದು ಫ್ಲವರ್ದು ಹೂವಿನ ರಂಗೋಲಿ ಅಂತ ಹೇಳ್ಬೋದು. ಸೊ ಅದನ್ನು ಎಷ್ಟು ಮಸ್ತ್ ತೆಗ್ದಾರೆ ನೋಡ್ಬೋದು ನೀವು. ಎಲ್ಲ ಹೂವು ಎಲ್ಲ ಥರ ಹೂವನೂ ಹಾಕಿ ಆಮೇಲೆ ನಡು ನೋಡ್ರಿ ಕೃಷ್ಣನ ಮೂರ್ತಿ ಇಟ್ಟಾರ. ಸೊ ಎಷ್ಟು ಚಂದ ಕಾಣಿಸಾಕತ್ತೈತಿ ಅಂತ ನೋಡ್ಬೋದು ನೀವು. ಮತ್ತು ಸುತ್ತೆಲ್ಲ ನೋಡ್ಬೋದು ನೀವಲ್ಲಿ ಸಮಯ ದೀಪ ಏನಂತಾರಲ್ಲ, ಸೊ ಅವನು ಇಡಾಕತ್ತಾರ ನೋಡ್ರಿ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಎಲ್ಲ ಡೆಕೋರೇಷನ್ನು ಕಂಪ್ಲೀಟ್ ಆಗೈತಿ. ಕಂಪ್ಲೀಟ್ ಆಗೋಣ. ಮತ್ತು ಎಲ್ಲರೂ ಬಂದಾರ ನೋಡ್ರಿ, ಎಲ್ಲ ಅಕ್ಕನ ಫ್ರೆಂಡ್ಸ್ ಆಮೇಲೆ ಅಕ್ಕ ಎಲ್ಲರೂ ರೆಡಿ ಆಗ್ಯಾರ ನೋಡ್ಬೋದು ನೀವಲ್ಲಿ. ಎಲ್ಲರೂ ಪ್ರತಿಯೊಬ್ಬರೂ ಕ್ರೀಮ್ ಕಲರ್ದು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ಯಾರ ನೋಡ್ರಿ. ಮೊದಲೇ ಅವರು ಮಾತಾಡ್ಕೊಟ್ಟಿದ್ರಂತ ಇದೇ ಥರ ಕೋಡ್ ಇದೇ ಕಲರ್ದು ಸ್ಯಾರಿ ಹಾಕೊಂಬರ್ನತ್ತ. ಸೊ ಎಲ್ಲರೂ ಹಾಕೊಂಡಾರ. ಸೊ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸಾಕತ್ತಾರ ಎಲ್ಲರೂ ಅಂಥೇಳಿ. ಇನ್ನು ಕುಪ್ಸ ಏನೈತಲ್ರಿ, ಅವ್ರು ಇನ್ನೂ ಬಂದಿಲ್ಲ. ಸೊ ಅವ್ರ ಸಲುವಾಗಿ ವೇಟಿಂಗ್, ಅವ್ರು ಬರೋಕ್ಕಿಂತ ಮೊದಲು ಎಲ್ಲರೂ ಫೋಟೋ ತಗಿಸ್ಕೊಂಡ್ರೆ ಆಯ್ತು ಅಂಥೇಳಿ ಎಲ್ಲರೂ ತೆಗೆಸ್ಕೊಳಕತ್ತೀವಿ ನೋಡ್ರಿ ಇವಾಗ. ನೋಡ್ರಿ ಎಲ್ಲರೂ ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಇವಾಗ ಕುಪ್ಸ ಏನು ಮಾಡಿಸ್ಕೊಳಕತ್ತಾರಲ್ಲ ಅವರು ಬಂದರು ನೋಡ್ರಿ. ಇಷ್ಟೊತ್ತು ಅವ್ರು ಇರಲಿಲ್ಲ, ಸೊ ನಮ್ದೆಲ್ಲರದು ಫೋಟೋ ಶೂಟ್ ಆಯಿತು. ಇವಾಗ ಅವ್ರು ಬಂದರು ನೋಡ್ರಿ, ಇವಾಗ ಅವ್ರದ್ದೆಲ್ಲ ಫಂಕ್ಷನ್ನು ಸ್ಟಾರ್ಟ್ ಆಗ್ತದೆ.
ಅವರ ಹಸ್ಬೆಂಡು ಬಂದಾರ ನೋಡ್ಬೋದು ನೀವು ಅಲ್ಲಿ ಎಷ್ಟು ಕ್ಯೂಟ್ ಐತಿ ಜೋಡಿ ಅಂಥೇಳಿ. ಅವ್ರಿಗೇನೋ ಇವಾಗ 8 ತಿಂಗಳತ್ತು ನೋಡ್ರಿ, 8 ಆಗೈತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕುಪ್ಸಾನು ಮಾಡಿಸ್ಕೊಂಬಿಟ್ಟಾರ ನೋಡ್ರಿ ಅವರು. ಬೆಳಗ್ಗೆ ಸುಪ್ರಭಾತದ ಕುಪ್ಸ ಆದ ನೋಡ್ರಿ, ಬೆಳಗ್ಗೆ 6 ಗಂಟೆಗೆ ನೆಸಗ್ನಾಗೆ ಅದೊಂದು ಕುಪ್ಸ ಮಾಡಿಸ್ಕೊಂಡಾರಂತ. ಮತ್ತು ಇನ್ನೇನು ನೆಕ್ಸ್ಟ್ ಹೊಲದ ಕುಪ್ಸ ಐತೆ ಅಂತ್ರಿ. ಆಮೇಲೆ ಇವತ್ತು ನೋಡ್ರಿ ಬೆಳದಿಂಗಳ ಕುಪ್ಸ. ಸೊ ಭಾಳ ವೆರೈಟಿ ಆಫ್ ಕುಬ್ಸಾನ ಅವರು ಆ ಸಿಸ್ಟರ್ ಮಾಡಿಸ್ಕೊಳಕತ್ತಾರ. ಸೊ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದು ಯೋಚನೆ ಮಾಡ್ರಿ ನೀವು. ಸೊ ಎಲ್ಲ ಥರ ವೆರೈಟಿ ಕುಪ್ಸಾನು ಮಾಡಿಸ್ಕೊಳಕತ್ತಾರ. ಸೊ ಫುಲ್ ಖುಷಿ ಆಗಿರ್ತಾರ ಅಂತ ಹೇಳ್ಬೋದು. ಇವಾಗ ನೋಡ್ರಿ ಇವತ್ತು ಅಷ್ಟು ಎಷ್ಟೋ ಜನ ಬಂದಾರ, ಎಲ್ಲರೂ ಬಂದು ಎಲ್ಲರೂ ಈ ಥರ ಒಂದು ಡೆಕೋರೇಷನ್ ಮಾಡಿ ಅವ್ರಿಗೆ ಕುಪ್ಸ ಮಾಡಕತ್ತಾರ ನೋಡ್ರಿ. ಎಷ್ಟು ಪುಣ್ಯ ಮಾಡಿರಬೇಕು ಅವ್ರು ಅಂಥೇಳಿ. ಸೊ ಬರ್ರಿ ಏನೇನು ಆಗ್ತದೆ ಎಲ್ಲ ನೋಡೋಣಂತೆ ಈಗ. ನೋಡಿ ಇಲ್ಲಿ ನೋಡ್ರಿ, ಹೊರಗಡೆ ಬಂದು ನಾ ನಿಮ್ಗೆ ತೋರ್ಸಾಕತ್ತೀನಿ. ಬೆಳದಿಂಗಳ ಕುಪ್ಸ ಅಂದಮೇಲೆ ಬೆಳದಿಂಗಳ ಚಂದ್ರನ ಮುಂದೆ ನೋಡ್ರಿ ಈ ಥರ ಒಂದು ರಂಗೋಲಿ ತೆಗ್ದಾರ ಕೆಳಗಡೆ. ಸೊ ನೋಡ್ಬೋದು ನೀವು ಅಲ್ಲಿ ಮದರ್ ಆ್ಯಂಡ್ ಬೇಬಿ ಇರೋ ಅಂಥ ಒಂದು ರಂಗೋಲಿನ ತೆಗ್ದಾರ, ಎಷ್ಟು ಚಂದ ತೆಗ್ದಾರ ಅಂಥೇಳಿ. ಮತ್ತಲ್ಲಿ ನಕ್ಷತ್ರಗಳನ್ನೂ ತೆಗ್ದಾರ. ಸೊ ಇವಾಗ ಒಳಗಡೆ ಎಲ್ಲ ಅವ್ರದ್ದು ಏನೇನು ಪ್ರೋಗ್ರಾಮ್ ಅದಾವೆ ನೋಡ್ರಿ, ಎಲ್ಲ ದಂಡಿ ಕಟ್ಟೋದು, ಆರತಿ ಮಾಡೋದು, ಆಮೇಲೆ ಯಾರ್ಯಾರು ಕೊಡೋರೆಲ್ಲ ಆಯುರ್ವೇದ ಏನೇನು ತೊಗೊಂಬಂದಿರ್ತಾರಲ್ಲ ಅದೆಲ್ಲ ಕೊಡೋದಾಗಿಂದ ಹೊರಗಡೆ ಅವ್ರಿಗೆ ಕರ್ಕೊಂಬರ್ತಾರತ್ತೆ. ಸೊ ನಾ ಹಾಗೆ ಒಂದು ರೌಂಡ್ ಹೊರಗಡೆ ಬಂದೆ, ನನ್ನ ಮಗ ಭಾಳ ಅಳಾಕತ್ತಿದ್ದ, ಹಾಗಾಗಿ ಸ್ವಲ್ಪ ಹೊತ್ತು ಹೊರಗೆ ಬಂದ್ರೆ ಆಯ್ತು ಅಂತೇಳಿ ಹೊರಗೆ ಬಂದಿನಿ ನೋಡ್ರಿ. ನೋಡ್ರಿ ನಾ ಇವಾಗ ಹೊರಗೆ ಬಂದು ನಿಂತೀನಿ. ನನ್ನ ಮಗ ಒಟ್ಟು ಒಳಗೆ ಕೂಡಿಸ್ಕೊಡಕತ್ತಿಲ್ಲ, ಶಕ್ಕಿಗೆ ಅಳಾಕತ್ತಾನ. ಸೊ ಹಂಗಾಗಿ ಅವಲ್ಲೆಲ್ಲ ವಿಡಿಯೋ ಮಾಡ್ಬೇಕಂದ್ರೆ ಅವನು ಮಾಡಿಸೇ ಕೊಡಕತ್ತಿಲ್ಲ. ಹೊರಗೆ ಬಂದು ನಿಂತೀನಿ ನೋಡ್ರಿ ಸುಮ್ಮ ಸ್ವಲ್ಪ ಹೊತ್ತು. ಪಪ್ಪು ಪಪ್ಪು ಹಾಯ್ ಮಾಡ್ಚಿನೋ, ನಿದ್ದಿಗೆ ಬಂದೆ ಏನು ಜುಜ್ಜು? ಮತ್ತು ಇವಾಗ ನೋಡ್ರಿ ಅವ್ರಿಗೆ ಕುಂಕುಮ ಅದು ಹಚ್ಚಿ ಅವ್ರು ಏನೇನು ಕೊಡ್ದಿರ್ತದಲ್ಲ ಗಿಫ್ಟ್, ಅದು ಆಯುರ್ವೇದ. ಸೊ ಅದನ್ನೆಲ್ಲ ಅವರು ಪದ್ಧತಿ ಮಾಡಾಕತ್ತಾರ. ನಾ ಇಷ್ಟೊತ್ತು ಹೊರಗಡೆ ನಿಂತಿದ್ದೆ ನೋಡ್ರಿ, ನನ್ನ ಮಗ ಅಳಾಕತ್ತಿದ್ದ, ಯಾಕಂದ್ರೆ ಒಳಗಡೆ ಅದು ಸಮಯದೇನು ಹಚ್ಚಾರಲ್ಲ ದೀಪ ಅದು. ಸೊ ಅದ್ರ ಸಲುವಾಗಿ ಅಂತೇಳಿ ಫ್ಯಾನ್ ಆಫ್ ಆಗಿತ್ತು ಒಳಗಡೆ, ಹಾಗಾಗಿ ಫುಲ್ಲು ಸೆಕೆ ಅಂದ್ರೆ ಸೆಕೆ ಆಗಾಕತ್ತಿತ್ತು ರೀ. ಅದಕ್ಕಂಥೇಳಿ ನನ್ನ ಮಗನಿಗೆ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ನಾ ಇಷ್ಟೊತ್ತನ ಬೇರೆದವ್ರ ಕೈಯಾಗಿ ಮೊಬೈಲ್ ಕೊಟ್ಟು ಹೋಗಿದ್ದೆ. ಸೊ ಅವರೇ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಾರ. ಸೊ ಅದು ಚಲೋ ಆಯ್ತು ನನಗೆ, ಇಲ್ಲಾಂದ್ರೆ ವಿಡಿಯೋ ಸಿಗ್ತಿದ್ದಿಲ್ಲ. ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂಥೇಳಿ ಬೇರೆದವ್ರ ಕಡೆ ಕೊಟ್ಟು ಹೋಗಿದ್ದೆ. ಸೊ ಇವಾಗ ನೋಡ್ರಿ ಅವ್ರು ಏನೇನು ಕೊಡಬೇಕಲ್ಲ ಎಲ್ಲನೂ ಆಯುರ್ವೇದ ಕೊಡಾಕತ್ತಾರ. ಸೊ ಈ ಥರ ಒಂದು ಉತ್ತರ ಕರ್ನಾಟಕದ ಕಡೆ ಫೇಮಸ್ ಅಂತ ಹೇಳ್ಬೋದು. ಅದರಾಗೂ ಈ ಥರ ನೋಡ್ರಿ ಬೆಳದಿಂಗಳ ಕುಪ್ಸ ಎಷ್ಟು ಚಂದ ಅನ್ನಿಸ್ತದೆ. ಇಷ್ಟೊತ್ತು ರಾತ್ರಿ ಆದರೂ, ರಾತ್ರಿ ಅಂದರೆ 8 ಗಂಟೆ ಮೇಲೆ ಆಗಿತ್ತು ನೋಡ್ರಿ ಟೈಮ್, ರಾತ್ರಿ ಆದರೂ ಎಲ್ಲ ಹೆಣ್ಮಕ್ಕಳು ಎಷ್ಟು ಚಂದ ರೆಡಿಯಾಗಿ ಎಷ್ಟು ಆ್ಯಕ್ಟಿವಿಂದ ಈ ಥರ ಒಂದು ಕುಪ್ಸ ಮಾಡಾಕತ್ತಾರ ಅಂಥೇಳಿ ನೋಡ್ಬೋದು ನೀವು. ಅಲ್ಲಿ ನೋಡ್ರಿ ಎಲ್ಲ ಕುಪ್ಸ ನಡ್ದದ, ನನ್ ಮಗ ಆಳಾಕತ್ತಾನ ಅಂತೇಳಿ ನಾ ಇಲ್ಲಿ ಬಂದು ಕುಂತೀನಿ. ಮತ್ತು ಈ ಕುಪ್ಸ ಏನು ಮಾಡ್ಯಾರಲ್ರಿ, 16 ಜನ ಸೇರಿ ಮಾಡ್ಯಾರತ್ ನೋಡ್ರಿ ಎಲ್ಲ ಫ್ರೆಂಡ್ ಸರ್ಕಲು. ಅದ್ರಾಗ ನಮ್ಮ ಅಕ್ಕನೂ ಹೋಗ್ಬೇಕು, ಪೂರ್ಣಿಮಾ ಅಕ್ಕ. ಸೊ ಅವರು ಇಷ್ಟು ದಿನ ಏನು ಮಾಡ್ಯಾರಲ್ಲ ಇದೇ ರೀತಿಯಾಗಿ ಎಲ್ಲ ಗ್ರೂಪ್ ಆಗೇ ಮಾಡ್ಯಾರಂತ್ರಿ. ಆಲ್ಮೋಸ್ಟ್ ಎಲ್ಲರೂ ಒಬ್ಬೊಬ್ಬರೇ ಮನೆಗೆ ಕರೆದು ಕುಪ್ಸ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಒಂದು ಎಲ್ಲರೂ ಕೂಡಿ ಮಾಡೋದು ಖುಷಿನೇ ಬೇರೆ ನೋಡ್ರಿ. ಸೊ ನನಗೂ ಈ ಥರ ಒಂದು ಕುಪ್ಸ ನೋಡೋಕೆ ಸಿಕ್ತು, ನನಗೂ ಖುಷಿನೇ ಆಯಿತು. ನನಗೂ ಈ ರೀತಿ ಕುಪ್ಸ ಮಾಡಿದ್ದರಿ ಗುಡಿ ಒಳಗೆ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲರೂ ಸೇರಿ. ಸೊ ಅದೇ ಒಂದು ನೆನಪಿಲ್ಲಿ ನನಗಾಯ್ತಂತ ಹೇಳಬಹುದು.
ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಒಳಗಡೆನೂ ಎಲ್ಲ ಮುಗೀತು. ಮುಗಿಯಾನ ಹೊರಗಡೆ ಬಂದೀವಿ. ಮೇಲ್ಗಡೆ ಚಂದ್ರನ ನೋಡ್ಬೋದು ನೀವು, ಎಷ್ಟು ಚಂದ ಕಾಣಿಸಕತ್ತಾನ ಅಂಥೇಳಿ. ಬೆಳದಿಂಗಳು ಕುಪ್ಸ ಮಾಡೈತೆ ಅಂಥೇಳಿ ಬೆಳದಿಂಗಳನ್ನು ಅಷ್ಟೇ ಚಂದ ಬಿದ್ದಿತ್ತು ನೋಡ್ಬೋದು ನೀವು. ಹೊರಗಡೆ ಎಲ್ಲರೂ ಇವಾಗ ಹೊರಗೆ ಬರಾಕತ್ತಾರ ಒಳಗಿಂದೆಲ್ಲ ಮುಗಿಸ್ಕೊಂಡು. ಮತ್ತು ಅವರು ಊಟಕ್ಕೆ ಎಲ್ಲರಿಗೆ ಬಂದವ್ರಿಗೆ ಊಟಕ್ಕೆ ಅಂಥೇಳಿ ಅಡುಗೆನೂ ಮಾಡ್ಸಾಕತ್ತಾರಲ್ಲಿ ನೋಡ್ಬೋದು ನೀವು. ಇವಾಗ ಕುಪ್ಸ ಏನು ಮಾಡ್ಯಾರಲ್ರಿ, ಅವ್ರದ್ದು ಮನೆ ನೋಡ್ರಿ ಇದು, ಅವ್ರದ್ದು ಎಷ್ಟು ದೊಡ್ಡದೈತಿ ಅಂಥೇಳಿ ನೋಡ್ಬೋದು ನೀವು. ಹಾಗೆ ನಿಮ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಿದ್ರಾಯ್ತು ಅಂಥೇಳಿ ತೋರ್ಸಾಕತ್ತೀನಿ. ಸೊ ಬರ್ರಿ ಇವಾಗ ನೆಕ್ಸ್ಟ್ ಏನೇನು ಆಗ್ತದೆ ಅಂಥೇಳಿ ಎಲ್ಲ ನೋಡೋಣಂತ. ಇವಾಗ ನೋಡ್ರಿ ಬಂದಂಥ ಎಲ್ಲ ಹೆಣ್ಮಕ್ಳು ಊಟಕ್ಕೆ ಕುಂತಾರ. ಹೆಂಗೂ ಟೈಮ್ ಭಾಳ ಆಗೈತ್ರಿ, ಹಂಗಾಗಿ ಎಲ್ಲ ಹೆಣ್ಮಕ್ಳು ಊಟ ಮಾಡಾಕತ್ತಾರ. ಮತ್ತು ಈ ಕಡೆ ನೋಡ್ಬೋದು ನೀವು, ಪ್ರೆಗ್ನೆಂಟ್ ಏನು ಅದಾರಲ್ಲ ಅವರು ಚಂದ್ರನ ಮುಂದಿತ್ತು ಚಂದ್ರಮ್ಮಗೆ ಪೂಜೆ ಮಾಡಾಕತ್ತಾರ. ಅದಕ್ಕಂಥೇಳಿ ನಮ್ಮ ಪೂರ್ಣಿಮಕ್ಕ ವಿಡಿಯೋ ಮಾಡಾಕತ್ತಾಳೆ ನೋಡ್ರಿ. ನಾನು ನನ್ನ ಮಗನಿಗೆ ಊಟ ಮಾಡಿಸೋದ್ರಾಗ ಬ್ಯುಸಿ ಇದ್ದೆ, ಸೊ ಹಂಗಾಗಿ ಅಕ್ಕ ವಿಡಿಯೋ ಮಾಡಾಳಿದೆಲ್ಲ. ಸೊ ನೋಡ್ರಿ ಬೆಳದಿಂಗಳ ಕುಪ್ಸ ಎಷ್ಟು ಚಂದ ಅನ್ಸಾಕತ್ತೈತಿ, ಬೆಳದಿಂಗಳೊಳಗೆ ಕುಪ್ಸ ಮಾಡಾಕಂಥೇಳಿ. ಅವ್ರು ಪ್ರೆಗ್ನೆಂಟ್ ಏನದಾರಲ್ಲ ಅವರು ಚಂದ್ರಮ್ಮಗೆಲ್ಲ ಪೂಜೆ ಅದು ಮಾಡಿ ನಮಸ್ಕಾರ ಮಾಡಿ ಒಂದಿಷ್ಟು ಫೋಟೋಸ್ ಅದು ತಕ್ಕೋತಾರೆ. ಇವಾಗ ಅಲ್ಲಿ ನೋಡ್ಬೋದು ನೀವು, ಅವ್ರಿಗೆ ಫ್ಲವರ್ಸದ್ದೇನದಾವಲ್ಲ ಹಾರ, ಆಮೇಲೆ ದಂಡಿ, ಮತ್ತು ಅದು ಬಾಣದೇನು ಇರ್ತಾವೆ ನೋಡ್ರಿ, ಜಾಸ್ತಿ ಮಹಾರಾಷ್ಟ್ರೀಯನ್ ಕಡೆ ಆ ಥರ ಒಂದು ಪದ್ಧತಿ ಮಾಡ್ತಾರ ಅಂತ ಹೇಳ್ಬೋದು. ಸೊ ಅವೆಲ್ಲನೂ ಹಾಕೊಂಡಾರ ಅವರು. ಮತ್ತು ರಂಗೋಲಿ ತೆಗ್ದಾರ, ರಂಗೋಲಿ ಮೇಲೆ ದೀಪದ ಇಟ್ಟಾರ. ನೋಡೋಕೆ ಎಷ್ಟು ಚಂದ ಅನ್ಸಾಕತ್ತೈತಿ ಅಂಥೇಳಿ ನೋಡ್ಬೋದು ನೀವು. ನಿಮ್ಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ. ಇಷ್ಟ ಆದರೆ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವಾಗ ನೋಡ್ರಿ ಅವರು ಚಂದ್ರನಿಗೆಲ್ಲ ಪೂಜೆ ಅದು ಮಾಡಿದ್ರು, ಮಾಡೋದಾಗಿಂದ ಒಂದಷ್ಟು ಫೋಟೋಸ್ ಅದು ತಗೊಳಕತ್ತಾರ ಚಂದ್ರಮ್ಮನ ಮುಂದೆ ನಿಂತು. ಅವ್ರಿಗೆ ಎಂಟ್ರಾಗೈತೆ ಅಂದರು, ಎಷ್ಟು ಆ್ಯಕ್ಟಿವ್ ಅದಾರ ಅಂಥೇಳಿ ನೋಡ್ಬೋದು ನೀವು. ಇವತ್ತು ಎಷ್ಟೋ ಜನ ಅವ್ರಿಗೆ ಕುಪ್ಸ ಮಾಡೋಕ್ಕೆ ಬಂದಾರ. ಅವರು ಅಷ್ಟೇ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿರ್ತಾರೆ ಎಲ್ಲ ಚಲೋ ಆಗಲಿ ಅಂತ. ನೀವು ಅಷ್ಟೋ ಯಾರ್ಯಾರು ವಿಡಿಯೋ ನೋಡಾಕತ್ತೀರಿ ನೋಡ್ರಿ, ಅವ್ರಿಗೆಲ್ಲನೂ ಒಳ್ಳೆಯದಾಗಲಿ, ಅವ್ರ ಹುಟ್ಟು ಮಗುವಿಗೂ ಒಳ್ಳೆಯದಾಗಲಿ ಅಂತ ಪ್ಲೀಸ್ ಎಲ್ಲರೂ ಅವರಿಗೆ ಬ್ಲೆಸ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನೋಡ್ರಿ ಇವಾಗ ಎಲ್ಲರೂ ಊಟ ಮಾಡಾಕತ್ತಾರೆ, ಇನ್ನು ನಾನು ಊಟ ಮಾಡ್ತೀನಿ. ಬಾಳೆಯಲ್ಲಿ ಊಟ ಆಯಿತು. ಸೊ ಬರ್ರಿ ಏನೇನೈತಿ ಊಟಕ್ಕೆ ಅಂಥೇಳಿ ನೋಡೋಣಂತ. ಇವಾಗ ನೋಡ್ರಿ ಅವರು ಚಂದ್ರನಿಗೆಲ್ಲ ಪೂಜೆ ಅದು ಮಾಡಿದ್ರು, ಮಾಡೋದಾಗಿಂದ ಒಂದಷ್ಟು ಫೋಟೋಸ್ ಅದು ತಗೊಳಕತ್ತಾರ ಚಂದ್ರಮ್ಮನ ಮುಂದೆ ನಿಂತು. ಅವ್ರಿಗೆ ಎಂಟ್ರಾಗೈತೆ ಅಂದರು, ಎಷ್ಟು ಆ್ಯಕ್ಟಿವ್ ಅದಾರ ಅಂಥೇಳಿ ನೋಡ್ಬೋದು ನೀವು. ಇವತ್ತು ಎಷ್ಟೋ ಜನ ಅವ್ರಿಗೆ ಕುಪ್ಸ ಮಾಡೋಕ್ಕೆ ಬಂದಾರ. ಅವರು ಅಷ್ಟೇ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿರ್ತಾರೆ ಎಲ್ಲ ಚಲೋ ಆಗಲಿ ಅಂತ. ನೀವು ಅಷ್ಟೋ ಯಾರ್ಯಾರು ವಿಡಿಯೋ ನೋಡಾಕತ್ತೀರಿ ನೋಡ್ರಿ, ಅವ್ರಿಗೆಲ್ಲನೂ ಒಳ್ಳೆಯದಾಗಲಿ, ಅವ್ರ ಹುಟ್ಟು ಮಗುವಿಗೂ ಒಳ್ಳೆಯದಾಗಲಿ ಅಂತ ಪ್ಲೀಸ್ ಎಲ್ಲರೂ ಅವರಿಗೆ ಬ್ಲೆಸ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನೋಡ್ರಿ ಇವಾಗ ಎಲ್ಲರೂ ಊಟ ಮಾಡಾಕತ್ತಾರೆ, ಇನ್ನು ನಾನು ಊಟ ಮಾಡ್ತೀನಿ. ಬಾಳೆಯಲ್ಲಿ ಊಟ ಆಯಿತು. ಸೊ ಬರ್ರಿ ಏನೇನೈತಿ ಊಟಕ್ಕೆ ಅಂಥೇಳಿ ನೋಡೋಣಂತ. ಸೊ ನೋಡ್ರಿ ಇವಾಗ ಊಟ ಮಾಡಕತ್ತೀನಿ ನಾನು, ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಬಂದ ಮನೆಗೆ, ಟೈಮ್ ಆಗೈತಿ, 10:10 ಆಗೈತಿ ಇವಾಗ ಬಂದೀವಿ ನೋಡ್ರಿ. ಸೊ ಫಂಕ್ಷನ್ ಎಲ್ಲ ಚಲೋ ಆಯಿತು, ಬಟ್ ನನಗೆ ನೋಡೋಕ್ಕಾಗಲಿಲ್ಲ ನೋಡ್ರಿ, ಯಾಕಂದ್ರೆ ನನ್ನ ಮಗ ಅದನಲ್ರಿ, ಅಲ್ಲಿ ಶೆಕೆ ಒಂದು ಆಗಾಕತ್ತಿತ್ತು, ದೀಪ ಹಚ್ಚಿದ್ರಲ್ಲ, ಹಾಗಾಗಿ ಫ್ಯಾನದು ಹಚ್ಚಿದ್ರೆ ದೀಪ ಎಲ್ಲ ಆರ್ತಾವಂಥೇಳಿ ಫ್ಯಾನ್ ಆಫ್ ಮಾಡಿತ್ತು. ಹಾಗಾಗಿ ಫುಲ್ ಶೆಕೆ ಆಗತ್ತಿತ್ತು ಅವನಿಗೆ, ಬರೀ ಅಳದೆ ಮಾಡಾಕತ್ತಿದ್ದ. ಸೊ ಅದಕ್ಕಂಥೇಳಿ ನಾನು ತೊಗೊಂಡು ಹೊರಗೆ ಬಂದುಬಿಟ್ಟೆ. ನಿಮಗಷ್ಟು ವಿಡಿಯೋ ಶೇರ್ ಮಾಡ್ಕೊಂಡ್ರೆ ಆಯ್ತಲ್ಲ. ಸೊ ಹಾಗಾಗಿ ಅಲ್ಲಿ ಯಾರಿದ್ರು ನೋಡ್ರಿ, ಅವ್ರ ಕೈ ಮೊಬೈಲ್ ಕೊಟ್ಟು ಹೊರಗಡೆ ಬಂದುಬಿಟ್ಟೆ. ಇಷ್ಟೊತ್ತ ನಾಳತ್ತಿದ್ದ, ಈ ಫುಲ್ ಖುಷಿಯಾಗಿ ನೋಡ್ರಿ. ಸೊ ಎಲ್ಲ ಚಂದ ಮಾಡಿದ್ರು ನೋಡ್ರಿ ಬೆಳದಿಂಗಳ ಕುಪ್ಸ. ಹೊರಗಡೆ ಎಲ್ಲರೂ ಬೆಳದಿಂಗಳೊಳಗೆ ಊಟ ಮಾಡಿದ್ವಿ. ಬಾಳೆಯಲ್ಲಿ ಊಟ ಇತ್ತು, ಎಲ್ಲ ವೆರೈಟಿನೂ ಮಸ್ತ್ ಇತ್ತು ನೋಡ್ರಿ. ಬಾಳೆಯಲ್ಲಿ ಊಟ ಮಾಡಿ ಬದ್ವಿ ಇವಾಗ ಮನೆಗೆ. ಜಾಸ್ತಿ ನಾನೇ ನಿಮ್ಗೆ ಡೈರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದ್ರೆ ಹೇಳ್ದಲ್ಲ ನನ್ನ ಮಗನ ಸಲುವಾಗಿ ನಾ ಹೊರಗಡೆನೇ ಇದ್ದೆ ಜಾಸ್ತಿ. ಸೊ ಅಲ್ಲಿ ಏನೇನಾಗ್ತದೆ, ಇನ್ನೊಬ್ರು ಎಲ್ಲರೂ ಅಲ್ಲಿ ಇದ್ದವರು ವಿಡಿಯೋ ಮಾಡ್ಯಾರ.
ಸೊ ಎಲ್ಲರೂ ನೀವು ನೋಡಿರ್ತೀರಿ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರ್ತದೆ. ಈ ಥರ ಒಂದು ಬೆಳದಿಂಗಳು ಕುಪ್ಸ ಮಾಡಿದ್ದಿದೆ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಯೂಟ್ಯೂಬ್ ಒಳಗೆ. ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹೊಸದಾಗಿ ನೋಡೋಕತ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಿಗ್ತೀನಿ ರೀ ಇದೇ ಥರ ಇನ್ನೂ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.